ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಜಮೀನುಗಳಿಗೆ ಸಂಬಂಧಪಟ್ಟಂತಹ ಮೂಲ ಸರ್ವೆ ಮತ್ತು ಇಸ್ಸಾ ಸರ್ವೆಗಳಿಗಿರುವ ವ್ಯತ್ಯಾಸ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಜಮೀನು ಹೊಂದಿರುವಂಥ ಮಾಲೀಕರುಗಳು ಕೂಡ ಅಥವಾ ಜಮೀನು ಕೊಳ್ಳಬೇಕು ಅಂತ ಇರೋರು ಕೂಡ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ನಮ್ಮ ಬಳಿ ಇರುವಂಥ ಆಸ್ತಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿನ ನಾವು ತಿಳ್ಕೊಂಡಿದ್ರೆ ಯಾವುದೇ ಕಾನೂನು ಸಮಸ್ಯೆಗಳು ಬಂದರೂ ಕೂಡ ನಾವು ಧೈರ್ಯವಾಗಿ ಹೋರಾಟನ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ. ಈ ಒಂದು ವಿಚಾರನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುತ್ತೆ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡುವ ಮುಖಾಂತರ ಈ ವಿಡಿಯೋ ಹೆಚ್ಚು ಜನರಿಗೆ ತಲುಪುತ್ತೆ. ಇದರಿಂದ ಕಾನೂನಿನ ಅರಿವು ಹೆಚ್ಚು ಜನರಿಗೆ ತಲುಪೋ ಹಾಗಾಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಮೊದಲು ತಿಳ್ಕೊಳ್ಳೋಣ ಮೂಲ ಸರ್ವೆ ಅಂದರೆ ಏನು ಅಂತ. ಭೂಕಂದಾಯ ಕಾಯ್ದೆ 1964 ಸೆಕ್ಷನ್ 104(6) ಪ್ರಕಾರ ಮತ್ತು ನಿಯಮ 18 ತಿಳಿಸಿರುವ ಪ್ರಕಾರ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಪ್ರಥಮ ಬಾರಿಗೆ ಯಾವುದೇ ಗ್ರಾಮದ ರೈತರ ಹಿಡುವಳಿಗಳನ್ನು ಕನಿಷ್ಠ ವಿಸ್ತೀರ್ಣಕ್ಕೆ ಕಮ್ಮಿ ಬಾರದಂತೆ ಆಧುನಿಕ ಸರ್ವೆ ಉಪಕರಣಗಳನ್ನು ಬಳಸಿ ವೈಜ್ಞಾನಿಕವಾಗಿ ಅಳತೆ ಮಾಡಿ ಕ್ರಮವಾಗಿ ಸಂಖ್ಯೆಗಳನ್ನು ಕೊಟ್ಟು ಪ್ರತಿಯೊಂದಕ್ಕೂ ಟಿಪ್ಪಣಿ, ಪಕ್ಕ, ನಕ್ಷೆ, ಎಕರೆವಾರು ತಕ್ಕೆ ಮುಂತಾದ ದಾಖಲೆಗಳನ್ನು ವಿಶಿಷ್ಟ ರೀತಿಯಲ್ಲಿ ತಯಾರಿಸುವುದಕ್ಕೆ ಮೂಲ ಸರ್ವೆ ಅಂತ ಅಂತಾರೆ. ಯಾವುದೇ ಒಂದು ಜಮೀನಿನ ಸಾಗುವಳಿ ಮಾಡುವಂಥ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಾದರೂ ಕೂಡ ಮೋಸ ಆಗದೆ ಅವನು ಎಷ್ಟು ಸಾಗುವಳಿ ಮಾಡ್ತಿರ್ತಾನೋ ಅದಕ್ಕಿಂತ ಕಮ್ಮಿ ಬರದೇ ಇರೋ ಹಾಗೆ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ತಯಾರಿಸೋದಕ್ಕೆ ಇದೊಂದು ಪ್ರಮುಖವಾದಂತಹ ದಾಖಲೆ ಆಗಿರುತ್ತೆ. ಇದನ್ನು ನಾವು ಮೂಲ ಸರ್ವೆ ಅಂತಾರೆ. ಇದನ್ನು ಪ್ರಥಮ ಬಾರಿಗೆ ಮಾಡಲಾಗುತ್ತೆ. ಸರ್ವೆಯಿಂದ ಜಮೀನುಗಳು ಸರ್ವೆ ನಂಬರ್ಗಳಾಗಿ ಬದಲಾಗುತ್ತೆ. ಇದಕ್ಕೂ ಮುಂಚೆ ಯಾವುದೇ ರೀತಿಯಾದ ನಂಬರ್ಗಳಿರೋದಿಲ್ಲ. ಈ ಒಂದು ಸರ್ವೆಯಿಂದ ಆ ಒಂದು ಜಮೀನಿಗೆ ಒಂದು ಸರ್ವೆ ನಂಬರ್ ಅಂತ ಸಿಗುತ್ತೆ. ಇದರ ಉದ್ದೇಶ ಕಂದಾಯವನ್ನು ನಿಗದಿ ಮಾಡುವುದು ಮತ್ತು ಆ ಒಂದು ಮಾಲೀಕರಿಗೆ ದಾಖಲಾತಿಗಳನ್ನು ತಯಾರಿಸ್ಕೊಡುವಂಥದ್ದು. ಆ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಸುಳ್ಳು ಮಾಲೀಕರು ಉಟ್ಕೊಳ್ಳೋದು ತಪ್ಪುತ್ತೆ. ಮೂಲ ಸರ್ವೆಯಲ್ಲಿ ಗ್ರಾಮದ ಎಲ್ಲ ಹಿಡುವಳಿ ಜಮೀನುಗಳನ್ನು ಅಳತೆ ಮಾಡಲಾಗುತ್ತೆ ಮತ್ತು ಒಂದು ಕೃಷಿ ಭೂಮಿಗಳಿರುತ್ತೆ ಆ ಸಂಪೂರ್ಣ ಭೂಮಿಯನ್ನು ಕೂಡ ಸರ್ವೆ ಮಾಡಿ ಯಾರಿಗೆ ಬರುತ್ತೆ ಅದನ್ನು ಭಾಗ ಮಾಡಿ ಕೊಡೋದೇ ಇದು ಮೂಲ ಉದ್ದೇಶ. ಇದರಲ್ಲಿ ವಿಸ್ತೀರ್ಣವನ್ನು ಗುಣಾಕಾರ ಸಹಾಯದಿಂದ ಕಂಡುಹಿಡಿಯಲಾಗುತ್ತೆ. ಮೂಲ ಸರ್ವೆ ಪ್ರಾರಂಭಿಸುವಾಗ ಮೊದಲು ಗ್ರಾಮದ ಗಡಿಯನ್ನು ನಿರ್ಧರಿಸ್ತಾರೆ. ಯಾವುದೇ ಒಂದು ಸರ್ವೆನ ಮಾಡಬೇಕಾದ್ರೆ ಆ ಗ್ರಾಮದ ಗಡಿ ಮೊದಲು ಗೊತ್ತಿರಬೇಕು ಮತ್ತು ಅಲ್ಲಿ ಯಾವ್ಯಾವ ಭಾಗದಲ್ಲಿ ಒಂದು ಹಿಡುವಳಿಯನ್ನು ಮಾಡ್ತಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಈ ಒಂದು ಮೂಲ ಸರ್ವೆನ ಮಾಡ್ತಾರೆ. ಈ ರೀತಿಯಾಗಿ ಮಾಡೋದನ್ನು ನಾವು ಮೂಲ ಸರ್ವೆ ಅಂತ ಕರಿತೀವಿ. ಮತ್ತು ನಾವು ಪಡ್ಕೊಳ್ಳೋದು ಯಾವುದೇ ಜಮೀನನ್ನು ತಗೋಬೇಕಾದಾಗ ಇಸ್ಸಾ ಸರ್ವೆಯನ್ನು ನಾವು ತಗೋಬೇಕಾಗುತ್ತೆ. ಈ ಇಸ್ಸಾ ಸರ್ವೆ ಅಂದರೆ ಒಂದು ಸರ್ವೆ ನಂಬರ್ನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರ ಜಮೀನುಗಳನ್ನು ಅವರವರ ಅನುಭೋಗಕ್ಕನುಸಾರವಾಗಿ ಕರ್ನಾಟಕ ಭೂಕಂದಾಯ ಕಾಯ್ದೆ 1964 ಅಧಿನಿಯಮ 109 ಪ್ರಕಾರ ಅಳತೆ ಮಾಡಿ ಗೊತ್ತಾದ ಸಂಖ್ಯೆಗಳನ್ನು ಕೊಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿದು ಅದರಂತೆ ಕಂದಾಯ ಕಂಡುಹಿಡಿದು ಹಂಚಿ ಹಾಕುವುದಕ್ಕೆ ಇಸ್ಸಾ ಸರ್ವೆ ಎಂದು ಹೆಸರು. ಇದರಲ್ಲಿ ಹಕ್ಕಿನ ಸ್ವಭಾವ, ಇಸ್ಸಾದಾರರ ಹೆಸರು ಮುಂತಾದ ಅಂಶಗಳಿರುತ್ತೆ. ಹಕ್ಕಿನ ಸ್ವಭಾವ ಅಂದರೆ ಮತ್ತೇನಿಲ್ಲ, ಆ ಜಮೀನು ಯಾವ ರೀತಿಯಾಗಿ ಅವರಿಗೆ ಬಂದಿದೆ ಮತ್ತು ಅದರ ಮಾಲೀಕರು ಯಾರು ಅನ್ನೋದನ್ನು ಈ ಒಂದು ಇಸ್ಸಾ ಸರ್ವೆನಲ್ಲಿ ತಿಳಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟ ಒಂದು ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನಮ್ಮ ಚಾನಲಲ್ಲಿ ನೋಡಿ ಇದರ ಬಗ್ಗೆ ತಿಳ್ಕೊಳ್ಳಿ. ಇದನ್ನು ಮೂಲ ಸರ್ವೆಯಾದ ನಂತರನೇ ಈ ಸರ್ವೆಯಲ್ಲಿ ಸರ್ವೆ ನಂಬರಿನ ಜಮೀನುಗಳು ಇಸ್ಸಾ ನಂಬರ್ಗಳಾಗಿ ಪರಿವರ್ತನೆ ಆಗುತ್ತೆ. ಮೂಲ ಸರ್ವೆನಲ್ಲಿ ಯಾರು ಮಾಲೀಕರಿರ್ತಾರೆ ಅದರಲ್ಲಿ ಎಷ್ಟು ಜನ ಮಾಲೀಕರಿರ್ತಾರೆ ಅಷ್ಟು ಜನರನ್ನು ಸೇರಿಸಿ ಒಂದು ಸರ್ವೆ ನಂಬರನ್ನು ನೀಡಿರ್ತಾರೆ. ಆದರೆ ಇಸ್ಸಾ ಸರ್ವೆನಲ್ಲಿ ಆ ಒಂದು ಎಷ್ಟು ಜನ ಮಾಲೀಕರು ಅಂತ ಇರ್ತಾರೆ ಅವರ ಭಾಗಕ್ಕೆ ಎಷ್ಟು ಬಂದಿರುತ್ತೆ ಅಂದರೆ ಅವರ ಅನುಭೋಗದಲ್ಲಿ ಎಷ್ಟು ಜಮೀನಿದೆ ಅಷ್ಟನ್ನು ಭಾಗ ಮಾಡಿ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾದ ಇಸ್ಸಾ ನಂಬರ್ಗಳನ್ನು ಕೊಟ್ಟು ಅವರವರ ಜಮೀನು ಎಷ್ಟು ಬರುತ್ತೆ ಅನ್ನೋದನ್ನು ಗುರುತು ಮಾಡುವಂಥದ್ದೇ ಕೂಡ ಈ ಇದು ಭೂಮಿಯ ಮೇಲಿನ ಒಡೆತನದ ಹಕ್ಕು ಬಾಧ್ಯತೆಗಳನ್ನು ಕಾನೂನುಬದ್ಧವಾಗಿ ಪಡೆಯೋದಾಗಿರುತ್ತೆ. ಇದರಲ್ಲಿ ಇಸ್ಸೆಗಳನ್ನು ಮಾತ್ರ ಗುರುತಿಸಿ ಇಸ್ಸೆಗಳ ಗಡಿ ಮತ್ತು ಸಂಖ್ಯೆಗಳನ್ನು ಕೆಂಪು ಶಾಯಿಂದ ನಮೂದಿಸಿಕೊಡುತ್ತಾರೆ. ಇದರಲ್ಲಿ ಇಸ್ಸೆಗಳ ವಿಸ್ತೀರ್ಣವನ್ನು ಟಾಲ್ ಸ್ಕ್ವೇರ್ ಮುಖಾಂತರ ಕಂಡುಹಿಡಿಯಲಾಗುತ್ತದೆ. ಇದರಲ್ಲಿ ಸರ್ವೆ ನಂಬರ್ಗಳ ಗಡಿ ನಿರ್ಧರಿಸಬೇಕಾಗುತ್ತದೆ. ಈ ಒಂದು ಇಸ್ಸಾ ಸರ್ವೆಯನ್ನು ಮಾಡಬೇಕಾದ್ರೆ ಸರ್ವೆ ನಂಬರ್ಗಳ ಗಡಿಯನ್ನು ನಾವು ಮೇಯ್ನಾಗಿ ತಗೊಳ್ತೀವಿ. ಒಂದು ಗ್ರಾಮದ ಗಡಿಯನ್ನು ಗುರುತು ಮಾಡಿ ಮೂಲ ಸರ್ವೆನ ಪಡ್ಕೊಂಡ ನಂತರ ಆ ಸರ್ವೆಯ ಗಡಿಯನ್ನು ನಾವು ಪರಿಗಣನೆಗೆ ತಗೊಂಡು ಇಸ್ಸಾ ನಂಬರ್ಗಳನ್ನ ಈ ಒಂದು ಇಸ್ಸಾ ಸರ್ವೆನಲ್ಲಿ ಕೊಡಲಾಗುತ್ತೆ. ಮೇಯ್ನಾಗಿ ಮೂಲ ಸರ್ವೆ ಅಂದರೆ ಆ ಜಮೀನಿಗೆ ಯಾವುದೇ ಒಬ್ಬ ಸಾಗುವಳಿಗಾರನ ಸಂಪೂರ್ಣವಾದ ಜಮೀನನ್ನು ಗುರುತು ಮಾಡಿ ಆತನ ಅನುಭೋಗಕ್ಕೆ ಕೊಡುವಂಥದ್ದು, ಆತನ ಮಾಲೀಕತ್ವಕ್ಕೆ ಕೊಡುವಂಥದ್ದು.
ಈ ಇಸ್ಸಾ ಸರ್ವೆ ಅಂದರೆ ಆ ಒಂದು ಸಂಪೂರ್ಣವಾದ ಜಮೀನಲ್ಲಿ ಎಷ್ಟು ಜನ ಮಾಲೀಕರು ಇರ್ತಾರೆ. ಸಾಮಾನ್ಯವಾಗಿ ಸರ್ವೆ ನಂಬರ್ 57ರಲ್ಲಿ 5 ಜನ ಮಾಲೀಕರು ಇರ್ತಾರೆ, ಅಂದರೆ ಅಣ್ಣ ತಮ್ಮಂದಿರು ಇರ್ಬೋದು, 5 ಜನಕ್ಕೂ ಸೇರಿ ಒಂದು ಸರ್ವೆ ನಂಬರ್ನ ಮೂಲ ಸರ್ವೆನಲ್ಲಿ ಕೊಟ್ಟಿರ್ತಾರೆ. ಇಸ್ಸಾ ಸರ್ವೆನ ಪಡ್ಕೋಬೇಕಾದ್ರೆ ಆ 5 ಜನಕ್ಕೆ ಅವರವರ ಅನುಭೋಗದಲ್ಲಿ ಎಷ್ಟು ಜಮೀನಿದೆ ಅನ್ನೋದನ್ನು ಭಾಗ ಮಾಡಿ ಪ್ರತಿಯೊಬ್ಬರಿಗೂ ಅದೇ ಸರ್ವೆ ನಂಬರಲ್ಲಿ ಪ್ರತ್ಯೇಕವಾದಂಥ ಇಸ್ಸಾ ನಂಬರ್ನ ಕೊಡೋ ಮುಖಾಂತರ ಅವರ ಜಮೀನುಗಳನ್ನು ಭಾಗ ಮಾಡಿ ಕೊಡುವಂಥದ್ದಾಗಿರುತ್ತೆ. ಇದನ್ನೇ ನಾವು ಇಸ್ಸಾ ಸರ್ವೆ ಅಂತ ಕರಿತೀವಿ. ಮೂಲ ಸರ್ವೆಗೂ ಮತ್ತು ಇಸ್ಸಾ ಸರ್ವೆಗೂ ಇರೋ ವ್ಯತ್ಯಾಸ ಇದೇ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮೂಲ ಸರ್ವೆ ಅಂದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ, ಅಥವಾ ಸಾಮಾನ್ಯವಾಗಿ 5 ಜನ ಮಕ್ಕಳಿರುವಂಥ ಒಬ್ಬ ತಂದೆ ಇರ್ತಾರೆ, ಆ ತಂದೆಗೆ ಇರುವಂಥ ಸಂಪೂರ್ಣವಾದ ಜಮೀನನ್ನು ಆ ಒಂದು ಗ್ರಾಮದಲ್ಲಿ ಭಾಗ ಮಾಡಿ ಆತನಿಗೆ ಆ ಒಂದು ಜಮೀನಿಗೆ ಸಂಬಂಧಪಟ್ಟ ಎಲ್ಲ ರೀತಿಯಾದ ಟಿಪ್ಪಣಿಗಳು, ನಕ್ಷೆಗಳು ಎಲ್ಲವನ್ನು ಸೇರಿಸಿ ಒಂದು ಸರ್ವೆ ನಂಬರನ್ನು ಕೊಡುವಂಥದ್ದಾಗಿರುತ್ತೆ. ಈ ಒಂದು ಮೂಲ ಸರ್ವೆನ ಪಡ್ಕೊಂಡ ನಂತರ ಆ ಸರ್ವೆ ನಂಬರಲ್ಲಿ ಆ ತಂದೆ ಮತ್ತು ತಂದೆಗೆ ಇರುವಂಥ ಮಕ್ಕಳಿಗೆ ಎಷ್ಟು ಜಮೀನು ಬರುತ್ತೆ ಎಲ್ಲರೂ ಕೂಡ ಮಾಲೀಕರು ಅಂತ ತೋರಿಸ್ತಾ ಇರುತ್ತೆ. ಅಂದರೆ ಉದಾಹರಣೆಗೆ ಸರ್ವೆ ನಂಬರ್ 30ರಲ್ಲಿ 5 ಜನ ಮಾಲೀಕರು ಇರ್ತಾರೆ, ಆ 5 ಜನನೂ ಕೂಡ ಯಾವುದೇ ಆ ಜಮೀನನ್ನು ಯಾರಿಗೇ ಆಗಲಿ ಮಾರಲಿಕ್ಕೆ ಬರೋದಿಲ್ಲ. ಪ್ರತ್ಯೇಕ ಆ 5 ಜನ ಮಾಲೀಕರು ಅಂತ ತೋರಿಸಿದಾಗ ಪ್ರತ್ಯೇಕವಾಗಿ ಆ ಜಮೀನನ್ನು ಮಾರಾಟ ಮಾಡಲಿಕ್ಕೆ ಅಥವಾ ಯಾವುದೇ ರೀತಿಯಾದ ಸರ್ಕಾರದ ಅನುಕೂಲತೆಗಳನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ಸಮಯದಲ್ಲಿ ಅದನ್ನು ಸರ್ವೆ ಇಸ್ಸಾ ನಂಬರ್ಗಳನ್ನಾಗಿ ಇಸ್ಸಾ ಸರ್ವೆಯನ್ನಾಗಿ ಮಾಡ್ಕೋಬೇಕಾಗುತ್ತೆ. ಆ ಒಂದು ಮೂಲ ಸರ್ವೆಯಲ್ಲಿ ಇರುವಂಥ ಪ್ರತಿಯೊಬ್ಬ ಮಾಲೀಕರಿಗೂ ಅವರು ಅನುಭವಿಸುವಂಥ ಜಮೀನನ್ನು ಭಾಗ ಮಾಡಿಕೊಟ್ಟು ಪ್ರತ್ಯೇಕವಾದ ಗಡಿಗಳನ್ನು ಅವರ ಸರ್ವೆ ನಂಬರಲ್ಲಿ ನಿರ್ಧಾರ ಮಾಡಿ ಅದಕ್ಕೆ ಪ್ರತ್ಯೇಕ ಇಸ್ಸಾ ನಂಬರ್ನ ಕೊಡ್ತಾರೆ. ಉದಾಹರಣೆಗೆ 5 ಜನ ಮಾಲೀಕರಿದ್ದಾಗ ಮೊದಲನೆಯವರಿಗೆ ಅದೇ 30ನೇ ಸರ್ವೆ ನಂಬರ್ ಇಸ್ಸಾ 1, ಇನ್ನೊಬ್ಬರಿಗೆ ಅದೇ 30ನೇ ಸರ್ವೆ ನಂಬರ್ ಇಸ್ಸಾ 2 ಅಂತ ಕೂಡ ಈ ರೀತಿಯಾಗಿ ಭಾಗ ಮಾಡಿ ಕೊಡೋದಾಗಿರುತ್ತೆ. ಇದನ್ನು ನಾವು ಇಸ್ಸಾ ಸರ್ವೆ ಅಂತ ಕರಿತೀವಿ. ಈ ಒಂದು ವಿಡಿಯೋದಿಂದ ಮೂಲ ಸರ್ವೆ ಮತ್ತು ಇಸ್ಸಾ ಸರ್ವೆಗೆ ಇರುವಂಥ ವ್ಯತ್ಯಾಸ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇದು ಕೇವಲ ಕಾನೂನು ವಿದ್ಯಾರ್ಥಿಗಳಿಗೆ ಅಥವಾ ಕಾನೂನಿನ ಬಗ್ಗೆ ತಿಳ್ಕೋಬೇಕು, ಇದು ಕೇವಲ ಕಾನೂನಿನ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೆ ಪ್ರತಿಯೊಬ್ಬ ನಾಗರಿಕರು ಕೂಡ ನಮ್ಮ ಜಮೀನುಗಳ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡುವ ಮುಖಾಂತರ ಕಾನೂನಿನ ಮಾಹಿತಿಯನ್ನು ಹಂಚಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.